ಶಿವಣ್ಣ ಅವರ 131ನೇ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋ ರೆಡ್ಡಿ ಸಾರ್ಗೂ ಹಾಗೂ ಸುಧೀರ್ ಸಾರ್ಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ಸರ್, ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಹಾಗೆ ಡೈರೆಕ್ಟರ್ ಕಾರ್ತಿಕ್ ಸರ್ ನನ್ನ ಭೇಟಿ ಮಾಡಿ ಕತೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯಿತು. ಸುಮಾರು ಹತ್ತತ್ರ 1.5 ವರ್ಷ ಅವರು ಸಮಯ ತಗೊಂಡು ಒಂದು ಅದ್ಭುತವಾದ ಕತೆ ಮತ್ತು ಚಿತ್ರಕತೆ ಮಾಡಿದ್ದಾರೆ. ಅದರಲ್ಲಿ ನನಗೊಂದು ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಹಾಗೆ ನಮ್ಮ ರಮಣ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ತುಂಬ ಪ್ಯಾಷನೇಟ್ ಇರೋವಂಥ ವ್ಯಕ್ತಿ, ಸಿನಿಮಾ ಬಗ್ಗೆ ಬಹಳ ಪ್ರೀತಿ ಇದೆ, ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಇದೆ ಸರ್. ಆಲ್ ದಿ ಬೆಸ್ಟ್ ಫಾರ್ ಯು ಆಲ್ಸೋ. ಆಮೇಲೆ ನಮ್ಮ ಶಿವಣ್ಣ, ನಾನು ನನ್ನ ಲೈಫಲ್ಲಿ ಒಬ್ಬರು ಹರ್ಷ ಮಾಸ್ಟರ್ನ ಮರೆಯೋ ಹಾಗಿಲ್ಲ, ಹಾಗೆ ಪ್ರೊಡ್ಯೂಸರ್ ಜಾಕ್ ಮಂಜು ಅವ್ರನ್ನ ಮರೆಯೋ ಹಾಗಿಲ್ಲ, ಹಾಗೆ ಶಿವಣ್ಣ ಅವ್ರನ್ನ ನಾನು ಮರೆಯೋ ಹಾಗಿಲ್ಲ. ಯಾಕೆ ಅಂತಂದರೆ, ನಾನು ಬಜರಂಗಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಶಿವಣ್ಣ ಜೊತೆ ಮಾಡಿದ್ದು, ನನಗೆ ಅವಾಗ 27 ವರ್ಷ. ಸೊ ಹರ್ಷ ಮಾಸ್ಟ್ರು ಮತ್ತು ಪ್ರೊಡ್ಯೂಸರ್ ಜಾಕ್ ಮಂಜಣ್ಣವರು ನಿರ್ಧಾರ ಮಾಡ್ತಾರೆ, ಓಕೆ ಮಧುಕೆಲೆ ಮಂತ್ರವಾದಿ ಪಾತ್ರ ಮಾಡಿಸೋಣ ಅಂತ. ಸೊ ಶಿವಣ್ಣ ಹೇಗೆ ಒಪ್ಕೊತಾರೆ, ಏ ಯಾಕಮ್ಮ ಇಷ್ಟು ಚಿಕ್ಕ ಹುಡುಗ, ಏನಕ್ಕೆ ರಿಸ್ಕ್ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಡ್ತಾರ ಅಂತ ಒಳಗಡೆ ಭಯ ಇತ್ತು. ಬಟ್ ಶಿವಣ್ಣ ಒಂದೇ ಒಂದು ಮಾತಾಡಿದೆ, ಏ ನಮ್ಮ ಕನ್ನಡದ ಹುಡುಗ ಮಾಡಿಸೋಣ, ಕೊಡಿ ಅವಕಾಶ ಅಂತ ಹೇಳಿ ನನಗೆ ಆ ಸಂದರ್ಭದಲ್ಲಿ 2012ನೇ ಇಸ್ವಿಲಿ ನನಗೆ ಪ್ರೋತ್ಸಾಹ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಈವನ್ ವಜ್ರಕಾಯಿ ಆಗಿರಲಿ, ಹುಜೂರ್ ಅನ್ನೋ ಒಂದು ಪಾತ್ರ ಮಾಡಿದೆ, ಅದರಲ್ಲಿ ಶಿವಣ್ಣ ಅವರ ತಾತ ಪಾತ್ರ ಮಾಡಿದ್ದೆ, ಅಲ್ಲೂ ಕೂಡ ನನಗೆ ಶಿವಣ್ಣ ಸಪೋರ್ಟ್ ಮಾಡ್ತಾ ಬಂದರು. ಹೇಳಬೇಕು ಅಂದರೆ ನನಗೆ ಹೆಸರು ಜನಪ್ರಿಯತೆ ಸಿಕ್ಕಿರೋದು ಎಲ್ಲ ಶಿವಣ್ಣ ಅವ್ರ ಸಿನಿಮಾದಿಂದ. ಬಜರಂಗಿ, ವಜ್ರಕಾಯ, ಮಫ್ತಿ, ಮುಂದೆ ಬರೋ ಭೈರತಿ ರಣಗಲ್ಲೂ ಕೂಡ ನನಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್, ನನ್ನ ಕೆರಿಯರ್ ಸಿನಿಮಾ ಕೆರಿಯರಲ್ಲಿ ನಿಮ್ಮ ಸಪೋರ್ಟು ಪ್ರೀತಿ ತುಂಬ ಜಾಸ್ತಿ ಇದೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈ ಸಿನಿಮಾದಲ್ಲಿ ನಾನು ರಂಗಭೂಮಿಯಿಂದ ಬಂದವ್ ನಾನು, ಅಲ್ಲಿ ನಾಟಕ ಮಾಡುವಾಗ ನನಗೆ ಬೇರೆ 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 ಪಾತ್ರಗಳು ಮಾಡಿ ನನಗೊಂದು ಹುಚ್ಚು ಬಂತು. ಏನಂದರೆ ಸ್ಕ್ರೀನ್ ಮೇಲೆ ನಾಳೆ ಸಹ ನಾನು ಸಿನಿಮಾದಲ್ಲಿ ಮಾಡಿದ್ರೆ ಮಧುಗುರು ಸ್ವಾಮಿ ಕಾಣಿಸ್ಬಾರ್ದು, ಆ ನಿರ್ದೇಶಕರು ಬರೆದಿರೋವಂಥ ಪಾತ್ರ ಕಾಣಿಸ್ಬೇಕು ಅನ್ನೋದು ನನಗೆ ರಂಗಭೂಮಿಲಿ ಇದ್ದಾಗ ಒಂದು ಹುಚ್ಚು ಕ್ರಿಯೇಟ್ ಆಯಿತು. ದೇವರ ಆಶೀರ್ವಾದದಿಂದ ಸಿನಿಮಾ ರಂಗದಲ್ಲಿ ನನಗೆ ಅದೇ ಥರ ಪಾತ್ರಗಳು ಸಿಗ್ತಾ ಬಂದಿದೆ. ನಂದು ಎಲ್ಲ ಸಿನಿಮಾಗಳು ನೀವು ನೋಡ್ಕೊಂಬಂದರೆ ಮಧು ಗುರುಸ್ವಾಮಿ ಕಾಣಿಸಲ್ಲ, ಪಾತ್ರಗಳು ಕಾಣುತ್ತೆ. ಅದೇ ಥರ ಶಿವಣ್ಣ ಅವರ 131ನೇ ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ಪಾತ್ರ ಡೈರೆಕ್ಟ್ರು ಕ್ರಿಯೇಟ್ ಮಾಡಿದ್ದಾರೆ. ಈವನ್ ಆ ಗೆಟಪ್ಪು ಕೂಡ ನೀವೆಲ್ಲ ನೋಡಿದಾಗ ಇದು ಮಧು ಗುರುಸ್ವಾಮಿನ ಅಂತ ಒಂದು ಆಶ್ಚರ್ಯ ಪಡೋ ಥರ ಒಂದು ಗೆಟಪ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಟೀಮ್ ರಿಲೀಸ್ ಮಾಡ್ತಾರೆ. ಫೈನಲಿ ನಿಮ್ಗಳ ಎಲ್ಲರ ಸಪೋರ್ಟಿಂದ ಇವತ್ತಿಷ್ಟು ದೂರ ಬಂದಿದ್ದೀವಿ, ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.